ಸಿದ್ದು ವಿರುದ್ಧ ಸಮರ ಸಾರಿದ ವಿ ಸೋಮಣ್ಣ ಇಬ್ಬರು ಕೇವಲ ಅಭ್ಯರ್ಥಿಗಳಷ್ಟೇ ಎಂದು ವಾಗ್ಬಾಣ ಸೋಮಣ್ಣ ಕಣಕಿ ಸಂಕಷ್ಟಕ್ಕೆ ಸಿಲುಕಿದ್ರ ಸಿದ್ದರಾಮಣ್ಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜೀನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಎರಡ್ ಸಾವಿರದ ಆರರ ಚುನಾವಣೆಯನ್ನ ನೆನೆಸ್ಕೊಳ್ಳಿ ಸಿದ್ದರಾಮಣ್ಣ ಅವರೇ ಸಿದ್ದರಾಮಯ್ಯ ಅವರೇ ಸರ್ ನೆನ್ಸ್ಕೊಳ್ಳಿ ನಾನು ಯಾವತ್ತು ನಿಮಗೆ ವಿತ್ ರೆಸ್ಪೆಕ್ಟ್ ಮಾತಾಡಿದ್ದೀನಿ ನಿಮ್ಗೋಸ್ಕರ ಒದೆ ತಿಂದಿದ್ದೆ ಪರಿಮಯ್ಯ ದೇವಸ್ಥಾನದಿಂದ ಮೈಸೂರವರೆಗೂ ಓಡ್ ಬಂದಿದ್ದೆ ಅವತ್ತಿಂದ ಇವತ್ತವರೆಗೂ ನೀವು ಮುಖ್ಯಮಂತ್ರಿ ಆಗಿ ಏನೇ ಆಗಿ ನಿಮ್ಮ ಮೇಲೆ ಗೌರವ ನನಗೆ ಕಡಿಮೆ ಆಗಿಲ್ಲ ಆದ್ರೆ ನೀವು ಮಾತ್ರ ನನ್ನ ಮೇಲೆ ಪದೇ 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 ಏಕವಚನದಲ್ಲಿ ದಾಳಿ ಮಾಡ್ತೀರಾ ಏಯ್ ಸೋಮಣ ಬರ ಇಲ್ಲಿ ಏಯ್ ಸೋಮಣ ಸಿದ್ದರಾಮಯ್ಯ ಅವರೇ ಅದು ನಿಮ್ಮ ಶೈಲಿ ಆಗಿರ್ಬೋದು ಆದ್ರೀಗ ನಾನು ಮಂತ್ರಿ ಆಗಿದೆ ನೀವು ಮುಖ್ಯಮಂತ್ರಿ ಆಗಿದ್ದವರು ಇಬ್ಬರು ಕೂಡ ಅಭ್ಯರ್ಥಿಗಳು ಮಾತ್ರ ನೀವೀಗ ಪ್ರತಿಪಕ್ಷ ನಾಯಕರು ಅಲ್ಲ ಹೌದು ನಾನು ಮಂತ್ರಿನೂ ಅಲ್ಲ ನಾನು ಒಬ್ಬ ಅಭ್ಯರ್ಥಿ ನೀವೊಬ್ಬ ಅಭ್ಯರ್ಥಿ ಅಷ್ಟೇ ಎದುರಾದ್ರೆ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ಹೀಗಾಗಿ ಇಷ್ಟೊಂದು ಧೈರ್ಯ ವರ್ಣಾ ಕ್ಷೇತ್ರದಲ್ಲಿ ನಿಂತಿರುವಂತ ಸೋಮಣ್ಣ ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರಂದ್ರೆ ಎಲ್ಲ ರೆಡಿ ಆಗಿ ನಾಟ್ ಲೈಕ್ ದಟ್ ಮಾತಾಡೋ ಶೈಲಿ ಎಲ್ಲರಿಗೂ ಬೇಜಾರಾಗುತ್ತೆ ಅರ್ಥ ಮಾಡ್ಕೊಬೇಕು ಎಲ್ಲಾ ಕಾಲದಲ್ಲಿ ಇರಕ್ಕೆ ಅನುಭವ ತುಂಬಾ ಆಪ್ತರಿಗೆ ಹಂಗನ್ ಬಿಟ್ಟು ಈಗ ಬಿಜೆಪಿ ಎರಡ್ ಸಾವಿರ ರಲ್ಲಿ ಸಿದ್ದರಾಮಯ್ಯವರು ಬೈ ಎಲೆಕ್ಷನ್ ನಿಂತಾಗ ಕಾಂಗ್ರೆಸ್ ಅಲ್ಲಿ ಇದ್ರು ಸೋಮಣ್ಣ ಅವರು ಅವಾಗ ಸಪೋರ್ಟ್ ಮಾಡಿದ್ರು ಸಿದ್ದರಾಮಯ್ಯ ಗೆಲುವಿಗೆ ನಾವೆಲ್ಲ ದುಡ್ದಿದ್ವಿ ಬಟ್ಟೆ ಅರ್ಧ ಹಾಕಿದ್ರು ನನ್ನ ವಿರೋಧ ಸಿದ್ದರಾಮಯ್ಯ ವಿರೋಧಿಗಳು ಸಿದ್ದರಾಮಯ್ಯ ನಿಂತ್ಕೊಂಡಿದ್ವಿ ಅದ್ ನೆನೆಸ್ಕೊಬೇಕು ಸಿದ್ದರಾಮಯ್ಯವರು ಯಾವದೇ ಕಾರಣಕ್ಕೂ ಸಾಹೇಬ್ರಿ ಅಂತಾನೆ ಕರಿತೀವಿ ಈಗಲೂ ಕೂಡ ಅಟ್ ಲೀಸ್ಟ್ ರೆಸ್ಪೆಕ್ಟ್ ಕೊಡ್ಬೇಕು ಅವ್ನ ಯಾರು ಇವ್ನ ಯಾರು ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಅಷ್ಟೇ ವಯಸ್ಸಾಗಿದೆ ಸೋಮಣ್ಣ ಅವ್ರಿಗೆ ಹೌದು ಆಯ್ತಾ ಇರ್ ವಯಸ್ಸ ಒಂದೇ ಅಲ್ಲ ರೆಸ್ಪೆಕ್ಟ್ ಕೊಡ್ಬೇಕು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೇನಂತೆ ಹೋಗೋ ಬರೋದಕ್ಕಿಂತ ಹೋಗಿ ವಿಚಾರ ಸಿದ್ದರಾಮಯ್ಯ ನೆಗೆಟಿವ್ ಇದೆ ಯಾಕಂದ್ರೆ ಬೈದ್ರು ಬಯಸ್ಕೊಳ್ಳೋಕೆ ಖುಷಿ ಅನ್ಬ ಅಂಬರೀಶ್ ಅಲ್ಲ ಎಲ್ಲ ಸಿದ್ದರಾಮಯ್ಯ ಬೈದ್ರೆ ಕೆಲವೊಂದಿಷ್ಟು ಕಾರ್ಯಕರ್ತರು ಖುಷಿ ಕಾಂಗ್ರೆಸ್ನವ್ರು ಬೈಸ್ಕೊಂಬುದು ಬೈಸ್ಕೊಬಹುದು ಹಾಗನ್ಬಿಟ್ಟು ಇರೋಬರಲ್ಲ ಹೋಗೋಬಾರೋ ಅಂತ ಕಳೆದ ಇರ್ತಾರ ಸುಮ್ನೆ ನರೇಂದ್ರ ಮೋದಿನೂ ಕೂಡ ಏಕ ವಶದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಕಾಂಟ್ರವರ್ಸಿ ಆಗಿತ್ತು ವಾಟ್ ಇಟ್ ಯಾರು ಏನೇ ಆಗಿರ್ಬೋದು ಅವ್ರೊಬ್ಬ ವ್ಯಕ್ತಿ ಮನುಷ್ಯ ಗೌರವ ಕೊಡ್ಬೇಕು ಸಿದ್ದರಾಮಯ್ಯವರಿಗೆ ಈ ವಿಚಾರದಲ್ಲಿ ತುಂಬಾ ನೆಗೆಟಿವ್ ಇದೆ ಮರ್ಯಾದೆ ಕೊಡಲ್ಲ ಪ್ರತಿಪಕ್ಷದವ್ರಿಗೆ ಯಾರಿಗೂ ಮರ್ಯಾದೆ ಸರಿಯಾಗಿ ಅಂತ ಸೊ ಕಲಿಬೇಕು ಸಿದ್ದರಾಮಯ್ಯ ಅವರು ಅಕ್ಕಪಕ್ಕದವರೆಲ್ಲ ಹೇಳ್ಬೇಕು ಇಲ್ಲ ಸರ್ ದುನಿಯಾ ಚೇಂಜ್ ಆಗಿದೆ ಜಮಾನ ಚೇಂಜ್ ಆಗಿದೆ ನೀವು ಹಂಗೆಲ್ಲ ಮಾತಾಡಬೇಡಿ ಅಂತ ಹ್ಞೂ ಎಸ್ ಎರಡು ಸಾವಿರದ ಆರರ ನಾನು ನಿಮ್ಗಾಗಿ ಎರಡು ಸಾವಿರದ ಆರರ ಚುನಾವಣೆಯಲ್ಲಿ ದೂಡುತ್ತಿದ್ದೆ ಅವೆಲ್ಲವನ್ನ ನೆನ್ಪಿಟ್ಕೊಂಡು ಅವೆಲ್ಲವನ್ನ ಎಮೋಷನಲ್ ಆಗಿ ಕನೆಕ್ಟ್ ಮಾಡಕ್ಕೆ ಸೋಮಣ್ಣ ಅವರು ಕೂಡ ಟ್ರೈ ಮಾಡ್ತಿದ್ದಾರೆ ಸೋಮಣ್ಣ ಈಗಾಗಲೇ ನಾವು ಹೇಳಿದ್ವಿ ಒಂಥರ ಸಕಲ ಕಾಲ ವಲ್ಲಭ ಅಂತ ವರ್ಣ ಜೊತೆಗೆ ಚಾಮರಾಜನಗರದ ಜವಾಬ್ದಾರಿ ಹೇಗೆ ನಿಭಾಯಿಸ್ತಾರೆ ನನ್ನ ನೋಡಬೇಕು ಖಂಡಿತವಾಗ್ಲೂ ಫೈಟ್ ಅಂತೂ ಇದ್ದೇ ಇರುತ್ತೆ ಗೆಲುವು ಯಾರಿಗೆ ಬೇಕಾದರೂ ಸಾಧ್ಯವಾಗಬಹುದು ವೀಕ್ಷಕರೇ ನಿಮ್ಮ ಪ್ರಕಾರ ನೀವು ವರ್ಣ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಮಾಡ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಒಳ್ಳೆಯ ಅಭ್ಯರ್ಥಿಯನ್ನ ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳ್ಕಳಿ ಒಳ್ಳೆಯವರು ಇರಬೇಕು ವಿಧಾನಸೌಧದಲ್ಲಿ ನಿಮ್ಮ ಕ್ಷೇತ್ರ ಜನರ ಸಮಸ್ಯೆ ಕರ್ನಾಟಕ ಸಮಸ್ಯೆ ಚರ್ಚೆ ಆಗ್ಬೇಕು ಚೆನ್ನಾಗಿ ಅಷ್ಟೇ ಎಲ್ಲರಿಗೂ ಸೊ ಇದು ನಮ್ಮ ಕಳ್ಕಳಿಗಾಗಿ ಹೀಗಾಗಿ ಒಳ್ಳೆ ಅಭ್ಯರ್ಥಿಗೆ ಮತವನ್ನ ಹಾಕಿ ಕರ್ನಾಟಕ ಟಿವಿಯ ಕಳ್ಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ